ವೆಲ್ಕಮ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ ಇವತ್ತು ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಏನು ಅಂದರೆ ಗ್ಯಾರಂಟಿ ಕೊಡೋದು ಯಾವ ರೀತಿಯಲ್ಲಿ ಗ್ಯಾರಂಟಿ ಕೊಡೋದು ಮೊದಲು ನಾವು ಮೀನಿಂಗನ್ನು ನೋಡ್ಕೊಳ್ಳೋಣ ಏನು ಹೇಳ್ತಾ ಇದೆ ಸಮ್ ಟೈಮ್ಸ್ ಎ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಕೆಲವೊಂದು ಸಲ ಏನಾಗ್ತೈತೆ ಒಂದು ರನ್ನಿಂಗ್ ಬಿಸ್ನೆಸ್ನಲ್ಲಿ ಇನ್ನೊಬ್ಬ ಪಾರ್ಟ್ನರಿಗೆ ನಾವು ತೊಗೋಬೇಕಾಗ್ತೈತೆ ರೈಟ್ ಅಡ್ಮಿಟೆಡ್ ಇನ್ ಟು ದ ಫರ್ ವಿತ್ ಗ್ಯಾರಂಟಿ ಏನು ಗ್ಯಾರಂಟಿ ಕೊಡ್ತೀವಿ ಆಫ್ ಸರ್ಟೆನ್ ಮಿನಿಮಮ್ ಅಮೌಂಟ್ ಬೈ ವೇ ಆಫ್ ಹೀಸ್ ಶೇರ್ ಆಫ್ ಪ್ರಾಫಿಟ್ ಅಂದರೆ ಅವನಿಗೆ ನಾವು ಏನಂತೀವಿ ಅಂದರೆ ನೀನು ನಮ್ಮ ಬಿಸ್ನೆಸ್ನಲ್ಲಿ ಬಂದರೆ ನಿನಗೆ ಇಷ್ಟು ಮಿನಿಮಮ್ ವರ್ಷಕ್ಕೆ ಪ್ರಾಫಿಟ್ ಬರ್ತೈತೆ ಅಂತ ಗ್ಯಾರಂಟಿ ಕೊಡ್ತೀವಿ ಅದೇ ಗ್ಯಾರಂಟಿ ಆಫ್ ಪ್ರಾಫಿಟ್ ಆಫ್ ದಿ ಫರ್ ಸಚ್ ಅಸುರೆನ್ಸ್ ಮೇ ಬಿ ಗಿವನ್ ಬೈ ಆಲ್ ದ ಓಲ್ಡ್ ಪಾರ್ಟ್ನರ್ಸ್ ಎಕ್ಸಾಂಪಲ್ ನಾವು ಇಬ್ಬರು ಪಾರ್ಟ್ನರ್ ಬಿಸ್ನೆಸ್ ನಡೆಸ್ತಾ ಇದೀವಿ ಇನ್ನೊಬ್ಬ ಪಾರ್ಟ್ನರಿಗೆ ಹೇಳ್ತಾ ಇದ್ವಿ ನೋಡಪ್ಪ ನೀನು ನಮ್ಮ ಬಿಸ್ನೆಸ್ನಲ್ಲಿ ಬಂದರೆ ವರ್ಷಕ್ಕೆ ಮಿನಿಮಮ್ ಇಷ್ಟು ಗೆ ಅಮೌಂಟ್ ನಿನಗೆ ಪ್ರಾಫಿಟ್ ಬರ್ತೈತೆ ಅಂತ ಹೇಳ್ತಾ ಇದ್ವಿ ಅಂದರೆ ಓಲ್ಡ್ ಆಲ್ ಪಾರ್ಟ್ನರ್ಸ್ ಅಂದರೆ ನಾವು ಇಬ್ಬರು ಆ ಮೂರನೇ ವ್ಯಕ್ತಿಗೆ ಗ್ಯಾರಂಟಿ ಕೊಡ್ಬೋದು ಇನ್ ಸರ್ಟೆನ್ ರೇಷ್ಯೋ ಆರ್ ಬೈ ಎನಿ ಆಫ್ ದಿ ಓಲ್ಡ್ ಪಾರ್ಟ್ನರ್ ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಗ್ಯಾರಂಟಿ ಕೊಡ್ಬೋದು ನೋಡಪ್ಪ ನೀನು ನಮ್ಮ ಬಿಸ್ನೆಸ್ನಲ್ಲಿ ಬಂದರೆ ನಿನಗೆ ಮಿನಿಮಮ್ ಇಷ್ಟು ಪ್ರಾಫಿಟ್ ಬರ್ತೈತೆ ಅಂತ ನಾವು ಗ್ಯಾರಂಟಿ ಕೊಡ್ಬೋದು ರೈಟ್ ಮತ್ತೇನು ಹೇಳ್ತಾ ಇದ್ದಾನೆ ಪಾರ್ಟ್ನರ್ ಇನ್ ಸರ್ಟನ್ ರೇಷಿಯೋ ಆರ್ ಎನಿ ಆಫ್ ದಿ ಓಲ್ಡ್ ಪಾರ್ಟ್ನರ್ ಇಂಡಿವಿಜುವಲಿ ಟು ದ ಯಾರಿಗೆ ಕೊಡಬೇಕು ನ್ಯೂ ಪಾರ್ಟ್ನರ್ ಹೊಸ ಪಾರ್ಟ್ನರಿಗೆ ಇಬ್ಬರು ಏನು ಮಾಡ್ಬೋದು ಗ್ಯಾರಂಟಿ ಕೊಡ್ಬೋದು ಇಬ್ರಲ್ಲಿ ಯಾರಾದರೂ ಒಬ್ರು ಗ್ಯಾರಂಟಿ ಕೊಡ್ಬೋದು ರೈಟ್ ನೆಕ್ಸ್ಟ್ ಮತ್ತೇನು ಹೇಳ್ತಾ ಇದ್ದಾನೆ ದ ಮಿನಿಮಮ್ ಗ್ಯಾರಂಟಿ ಅಮೌಂಟ್ ಶಾಲ್ ಬಿ ಪೇಡ್ ಅಂದರೆ ನಾವು ಎಷ್ಟು ಅಮೌಂಟಿಂದು ಗ್ಯಾರಂಟಿ ಕೊಟ್ಟಿರ್ತೀವಿ ನೀನು ಎಷ್ಟು ಅಮೌಂಟು ಪ್ರಾಫಿಟ್ ಬರ್ತೈತೆ ನಮ್ಮ ಕಂಪ್ನಿಯಲ್ಲಿ ಬಾ ನಮ್ಮ ಬಿಸ್ನೆಸ್ನಲ್ಲಿ ಬಾ ಅಂತ ನಾವು ಕರೆದಿರ್ತೀವಿ ಎಷ್ಟು ಅಮೌಂಟ್ ಹೇಳಿರ್ತೀವಿ ಅಷ್ಟು ಅಮೌಂಟ್ ನಾವು ಕೊಡಬೇಕು ಟು ಸಚ್ ನ್ಯೂ ಪಾರ್ಟ್ನರ್ ಆ ಹೊಸ ಪಾರ್ಟ್ನರಿಗೆ ಕೊಡಬೇಕು ಯಾವಾಗ ಕೊಡಬೇಕು ವೆನ್ ಯಾವಾಗ ಹೀಸ್ ಶೇರ್ ಆಫ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಆ್ಯಸ್ ಪರ್ ದ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಈಸ್ ಲೆಸ್ ದೆನ್ ದ ಗ್ಯಾರಂಟಿಡ್ ಅಮೌಂಟ್ ಈಗ ನಾವು ಯಾರಿಗೂ ಒಬ್ಬನಿಗೆ ಹೇಳಿವಿ ಏನಂತ ನೀನು ನಮ್ಮ ಬಿಸ್ನೆಸ್ನಲ್ಲಿ ಬಂದರೆ ನಿನಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಬರ್ತೈತೆ ಅಂತ ಹೇಳಿ ಹೇಳಿದ ಕೂಡಲೇ ಆತ ನಮ್ಮ ಬಿಸ್ನೆಸ್ನಲ್ಲಿ ಜಾಯ್ನ್ ಆದ ಒಂದು ವರ್ಷ ಆದಮೇಲೆ ಅವನ ರೇಷೋ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಇಪ್ಪತ್ತು ಸಾವಿರ ಆಗ್ತಾಯಿಲ್ಲ ಅವನಿಗೆ ಹದಿನೈದು ಸಾವಿರ ಬರ್ತಾಯಿದೆ ಬಟ್ ಅಂದರೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಅದು ಬಟ್ ಬರ್ತಾ ಇದೆ ಪ್ರಾಫಿಟ್ ಹದಿನೈದು ಸಾವಿರ ರೂಪಾಯಿ ಆವಾಗ ನಾವೇನು ಮಾಡಬೇಕಂದ್ರೆ ಉಳುಕಿದ್ದ ಐದು ಸಾವಿರ ರೂಪಾಯಿ ನಾವು ಕೈಯಿಂದಾಗಿ ಕೊಡಬೇಕಾಗ್ತೈತೆ ರೈಟ್ ನೋಡೋಣ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿರಿ ಎ ಮತ್ತು ಬಿ ಪಾರ್ಟ್ನರ್ಸ್ ಇದ್ದಾರೆ ಅವರ ಪ್ರಾಫಿಟ್ ಶೇರಿಂಗ್ ರೇಷೋ ಒನ್ ಇಷ್ಟು ಒನ್ ಅಂತ ತಿಳ್ಕೊಳೋಣ ಒಂದು ವೇಳೆ ಪ್ರಾಫಿಟ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಆಯ್ತು ಎಷ್ಟಾಯ್ತು ರೀ ಪ್ರಾಫಿಟ್ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಟ್ವೆಂಟಿ ಫೋರ್ ಥೌಸಂಡ್ ರುಪೀಸ್ ಪ್ರಾಫಿಟ್ ಆಗಿದೆ ರೈಟ್ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಪ್ರಾಫಿಟ್ ಆಗಿದೆ ಅಂದರೆ ಇಬ್ಬರು ರೇಷೋ ಎಷ್ಟಿದೆ ಒನ್ ಒನ್ನಿಷ್ಟು ಟು ಒನ್ ಒನ್ ಇಷ್ಟು ಟು ಒನ್ ರೇಷೋ ಅಂದರೆ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಇಬ್ಬರು ತಗೊಂಡ್ಬಿಡ್ತಾರೆ ಇದು ಓಲ್ಡ್ ರೇಷೋ ಹಳೆಯ ರೇಷೋ ಪ್ರಕಾರ ಅವ್ರು ಏನು ಮಾಡ್ತಾರೆ ಪ್ರಾಫಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬಿಸ್ನೆಸ್ಸನ್ನು ನಡೆಸ್ತಾರೆ ಬಿಸ್ನೆಸ್ನಲ್ಲಿ ಏನು ಪ್ರಾಫಿಟ್ ಬರ್ತೈತೆ ಅರ್ಧ ಅರ್ಧ ತಗೊಳ್ತಾರೆ ಎಕ್ಸಾಂಪಲ್ ನಾವು ಇಲ್ಲಿ ಏನು ತಿಳ್ಕೊಳೋಣ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂದಿದೆ ಅಂತ ತಿಳ್ಕೊಳೋಣ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ತೊಗೊಳ್ತಾರೆ ಆದರೆ ನೆಕ್ಸ್ಟ್ ನೋಡೋಣ ನಾವು ಏನು ಮಾಡ್ತೀವಿ ಅಡ್ಮಿಟ್ ಮಾಡ್ಕೊತಾ ಇದೀವಿ ಏನಂತ ಅಡ್ಮಿಟ್ ಮಾಡ್ಕೊತಾ ಇದ್ದೀವಿ ಜಸ್ಟ್ ನಿನಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಬರ್ತೈತೆ ಅಂತ ಹೇಳಕತ್ತೀವಿ ಯಾರಿಗೆ ಗೆ ನಮ್ಮ ಬಿಸ್ನೆಸ್ನಲ್ಲಿ ಬಾ ನಿನಗೆ ಏನಾಗ್ತೈತೆ ವರ್ಷ ಆದಮೇಲೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ನಿನಗೆ ಪ್ರಾಫಿಟ್ ಬರ್ತಾ ಇದೆ ಅಂತ ಗ್ಯಾರಂಟಿ ಕೊಡಾಕತ್ತೀವಿ ಕೊಟ್ಟಿದ್ ಕೂಡಲೇ ಈಗ ಅವನದು ಶೇರ್ ಎಷ್ಟು ಹೀಸ್ ರೇಷೋ ಈಸ್ ಒನ್ ಅಂದರೆ ಮೊದಲೇ ಎ ಮತ್ತು ಬಿ ರೇಷೋ ಏನಿತ್ತು ಇಷ್ಟು ಒನ್ ಇತ್ತು ಈಗ ಇನ್ನೊಬ್ಬ ಪಾರ್ಟ್ನರ್ ಬಂದ ಅವನ ರೇಷೋ ಎಷ್ಟು ಒನ್ ಅಂದರೆ ಒನ್ ಇಷ್ಟು ಒನ್ನಿಷ್ಟು ಒನ್ ಏನೇ ಲಾಭ ಬರಲಿ ಮೂವರು ಹಂಚ್ಕೋಬೇಕಾಗ್ತೈತೆ ಅವನಿಗೆ ಗ್ಯಾರಂಟಿ ಕೊಟ್ಟಿವಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅಂತರೂ ಬರ್ತೈತೆ ಅಂತ ಹೇಳಿ ರೈಟ್ ಈಗ ನೋಡೋಣ ಎ ಬಿ ಶೇರ್ ಏನಾಯಿತು ಒಂದಿಷ್ಟು ಒಂದಿಷ್ಟು ಒನ್ ಆಯಿತು ರೈಟ್ ಒಂದಿಷ್ಟು ಒಂದಿಷ್ಟು ಒನ್ ಆದಮೇಲೆ ಈಗ ಪ್ರಾಫಿಟ್ ಎಷ್ಟಾಗಿದೆ ನೋಡೋಣ ಪ್ರಾಫಿಟ್ ಸೇಮ್ ಟ್ವೆಂಟಿ ಫೋರ್ ತೌಸಂಡ್ ಆಗಿದೆ ಅಂತ ತಿಳ್ಕೊರಿ ಅಂದರೆ ಅವನಿಗೆ ಪಾರ್ಟ್ನರ್ ತೊಗೊಂಡಿದ್ಮೇಲೇ ಆ ವರ್ಷವೂ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಆಗಿದೆ ಈಗ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಆಗಿದೆ ಅಂದರೆ ಯಾರ್ಯಾರು ಎಷ್ಟು ತಗೋಬೇಕು ಎಗೆ ಎಂಟು ಸಾವಿರ ಬಿಗೆ ಎಂಟು ಸಾವಿರ ಮತ್ತು ಸೀಗೆ ಎಂಟು ಸಾವಿರ ರೂಪಾಯಿ ಕೊಡಬೇಕಾಗ್ತೈತೆ ರೈಟ್ ಈಗ ಜಸ್ಟ್ ಅಬ್ಸರ್ವ್ ಮಾಡಿರಿ ಗೆ ಎಷ್ಟು ಬರ್ತಾ ಇದೆ ಲಾಭ ಕೇವಲ ಎಂಟು ಸಾವಿರ ರೂಪಾಯಿ ಲಾಭ ಬರ್ತಾಯಿದೆ ಎಷ್ಟೇ ಎಂಟು ಸಾವಿರ ರೂಪಾಯಿ ಬಟ್ ಆತ ಎಂಟು ಸಾವಿರ ರೂಪಾಯಿ ತೊಗೊತಾನೆ ತೊಗೊಳಲ್ಲ ಯಾಕೆ ತೊಗೊಳಲ್ಲ ಯಾಕೆಂದರೆ ನಾವು ಎಷ್ಟು ಗ್ಯಾರಂಟಿ ಇಲ್ಲಿ ನೀನು ನಮ್ಮ ಬಿಸ್ನೆಸ್ನಲ್ಲಿ ಬಂದರೆ ಹತ್ತು ಸಾವಿರ ರೂಪಾಯಿ ನಿನಗೆ ಮಿನಿಮಮ್ ಪ್ರಾಫಿಟ್ ಬರ್ತೈತೆ ಅಂತ ನಾವು ಗ್ಯಾರಂಟಿ ಕೊಟ್ಟಿವಿ ಬಟ್ ಈಗ ನಾವು ಒಂದು ವರ್ಷ ಆದಮೇಲೆ ಅವನಿಗೆ ಅವನ ರೇಷೋ ಪ್ರಕಾರ ನೋಡಿದರೆ ಎಂಟು ಸಾವಿರ ರೂಪಾಯಿ ಬರ್ತಾಯಿದೆ ಅವ್ನು ತೊಗೊತಾನ ಸಿ ತೊಗೊಳಲ್ಲ ಏ ನೀವೇನು ಹೇಳಿದ್ರಪ್ಪ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಬರ್ತೈತೆ ಅಂತ ಗ್ಯಾರಂಟಿ ಕೊಟ್ಟಿದ್ರಲ್ಲ ಈಗ ನನಗೆ ಹತ್ತು ಸಾವಿರ ರೂಪಾಯಿ ಬೇಕಂತ ಹೇಳ್ತಾನೆ ಸಿ ಆವಾಗ ಗ್ಯಾರಂಟಿ ಕೊಟ್ಟಾಗ ಕಂಪಲ್ಸರಿ ಅವನಿಗೆ ನಾವೇನು ಮಾಡ್ಬೇಕು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಯಾವ ರೀತಿಯಲ್ಲಿ ಕೊಡ್ಬೇಕು ಒಂದು ಸಾವಿರ ರೂಪಾಯಿ ಎ ಕಡೆಯಿಂದ ಮೈನಸ್ ಮಾಡಬೇಕು ಇನ್ನೊಂದು ಸಾವಿರ ರೂಪಾಯಿ ಬಿ ಕಡೆಯಿಂದ ಎರಡು ಮೈನಸ್ ಮಾಡಿ ಸಿಗೆ ಎರಡು ಸಾವಿರ ರೂಪಾಯಿ ಪ್ಲಸ್ ಮಾಡಬೇಕು ಕ್ಲಿಯರ್ ಆಯ್ತು ರೀ ಅಂದರೆ ಯಾರು ಗ್ಯಾರಂಟಿ ಕೊಟ್ಟಿದ್ದರು ಎ ಮತ್ತು ಬಿ ಇಬ್ಬರು ಗ್ಯಾರಂಟಿ ಕೊಟ್ಟಿದ್ದರು ಇಬ್ಬರು ಗ್ಯಾರಂಟಿ ಕೊಟ್ಟರೆ ಇಬ್ಬರು ಒಂದೊಂದು ಸಾವಿರ ರೂಪಾಯಿ ಅಂದರೆ ಅವ್ರ ರೇಷೋ ಏನಿದೆ ಆ ರೇಷೋ ಪ್ರಕಾರ ಅವ್ರೇನು ಮಾಡಬೇಕು ತಮ್ಮ ಅಮೌಂಟನ್ನು ಸಿಗೆ ಕೊಡಬೇಕು ರೈಟ್ ಕ್ಲಿಯರ್ ಆಯ್ತು ರೀ ಒಂದು ವೇಳೆ ಅದೇ ಎ ಅಷ್ಟೇ ಗ್ಯಾರಂಟಿ ಕೊಟ್ಟ ಎ ಅಷ್ಟೇ ಹೇಳ್ದ ಏನಂತ ನೋಡಪ್ಪ ನಿನಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಗ್ಯಾರಂಟಿ ಪ್ರಾಫಿಟ್ ಬರ್ತೈತಂತ ಏನಾದರೆ ಎ ಗ್ಯಾರಂಟಿ ಕೊಟ್ಟಾನಂದರೆ ಆವಾಗ ನಾವೇನು ಮಾಡಬೇಕು ಬಿ ಕಡೆಯಿಂದ ಅಮೌಂಟನ್ನು ಮೈನಸ್ ಮಾಡಲ್ಲ ಅದು ಎರಡು ಸಾವಿರ ರೂಪಾಯಿನೂ ಯಾರ ಕಡೆಯಿಂದ ಮೈನಸ್ ಮಾಡ್ತೀವಿ ಎ ಕಡೆಯಿಂದ ಮೈನಸ್ ಮಾಡ್ತೀವಿ ಮೈನಸ್ ಮಾಡಿ ಯೂನ್ ಅಕೌಂಟಿಂದ ಎರಡು ಸಾವಿರ ರೂಪಾಯಿ ತೆಗೆದು ಸಿಗೆ ಕೊಡ್ತೀವಿ ಅಂದರೆ ಎ ಆರು ಸಾವಿರ ತಗೊತಾನೆ ಸಿ ಹತ್ತು ಸಾವಿರ ರೂಪಾಯಿ ಯಾಕೆಂದರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರು ಎ ಒಂದು ವೇಳೆ ಇಬ್ಬರು ಕೊಟ್ಟಿದ್ದಾರೆ ಅಂದರೆ ಇಬ್ಬರು ಅಕೌಂಟಿಂದ ನಾವೇನು ಮಾಡಬೇಕು ಒಂದೊಂದು ಸಾವಿರ ರೂಪಾಯಿ ಮೈನಸ್ ಅಂದರೆ ಅವರು ಏಳು ಏಳು ಸಾವಿರ ರೂಪಾಯಿ ಪ್ರಾಫಿಟ್ ತೊಗೋಬೇಕು ಸಿಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ನಾವು ಎಷ್ಟು ಗ್ಯಾರಂಟಿ ಹೇಳಿರ್ತೀವಿ ಅಷ್ಟು ಗ್ಯಾರಂಟಿ ಅಮೌಂಟನ್ನು ನಾವು ಮಾಡಬೇಕು ಪಾರ್ಟ್ನರಿಗೆ ಕೊಡಬೇಕು ಕ್ಲಿಯರ್ ಆಯ್ತು ರೀ ಈಗ ಒಂದು ಎಕ್ಸಾಂಪಲನ್ನು ನಾವು ನೋಡೋಣ